ನ್ಯೂಸ್ ಹೆಡ್ ಕ್ವಾರ್ಟರ್ಸ್ ಗೆ ಸ್ವಾಗತ. ನಾನು ಜಹನ್ವಿ ಕಾರ್ತಿಕ್. ಮೊದಲಿಗೆ ಹೆಡ್ಲೈನ್ಸ್. ಭಕ್ತೆ ಮೇಲೆ ಅತ್ಯಾಚಾರ ಆರೋಪ ಪ್ರಕರಣ. ನಿತ್ಯಾನಂದ ಸ್ವಾಮಿ ವಿರುದ್ಧ ನಾನ್ ಬೇಲೆಬಲ್ ವಾರೆಂಟ್. 18ನೇ ತಾರೀಕು ಬಂಧಿಸಿ ಕರೆತರಬೇಕು. ಕೋರ್ಟ್ ಎದುರು ಹಾಜರಾಗಬೇಕೆಂದು ಸೂಚನೆ. ನಿತ್ಯಾನಂದನ ಕೈಲಾಸ ಹುಡುಕೋದೇ ಕಷ್ಟ ಕಷ್ಟ. ಸಿಐಡಿಗೆ ಸಿಗ್ತಾನೆ ಇಲ್ವಂತೆ. ಪ್ರತಿ ಬಾರಿ ಕೋರ್ಟ್ಗೆ ಬಂದಾಗಲೂ ಒಂದಿಲ್ಲೊಂದು ಕಾರಣ. ಸಿಐಡಿ ನಡೆಯ ಬಗ್ಗೆಯೇ ಹುಟ್ಟಿವೆ ಹಲವು ಅನುಮಾನ. 2017ರ ನಾಡಗೀತೆಗೆ ಅವಮಾನ ಕೇಸ್ನಲ್ಲಿ ರೋಹಿತ್ ಚಕ್ರತೀರ್ಥ ಬಂಧಿಸಬೇಕು. ಸಮಿತಿಯ ಪಠ್ಯ ಶಿಫಾರಸು ವಾಪಸ್ ಪಡಿಬೇಕು. ರಾಜ್ಯಾದ್ಯಂತ ಹೋರಾಟಕ್ಕೆ ಕಾಂಗ್ರೆಸ್ ಸಿದ್ಧತೆ. ಕಾಂಗ್ರೆಸ್ ಜೆಡಿಎಸ್ನಲ್ಲಿ ಹೊಂದಾಣಿಕೆ ಇಲ್ಲ. ಎರಡನೇ ಪ್ರಾಶಸ್ತ್ಯ ಮತದಲ್ಲಿ ಬಿಜೆಪಿಯ ಮೂರನೇ ಅಭ್ಯರ್ಥಿಗೆ ಗೆಲುವು ನಿಶ್ಚಿತ. ಜೆಸಿ ಮಾಧುಸ್ವಾಮಿ ಲೆಕ್ಕಾಚಾರದ ಬಳಿಕ ಲೆಹರ್ ಸಿಂಗ್ ಕಣಕ್ಕಿಳಿಸಿದ ಬಿಜೆಪಿ. ಬಿಬಿಎಂಪಿ ಚುನಾವಣೆಗೆ ಬಿಜೆಪಿ ಭರ್ಜರಿ ಸಿದ್ಧತೆ. 7 ಸಚಿವರಿಗೆ 8 ವಲಯಗಳ ಜವಾಬ್ದಾರಿ. ಪಾಲಿಕೆಯಲ್ಲಿ ವಿಜಯ ಪತಾಕೆ ಹಾರಿಸಲು ಕೇಸರಿ ನಾಯಕರಿಗೆ ಹಲವು ಸವಾಲುಗಳು. ನ್ಯೂಸ್ ಫಸ್ಟ್ ಪ್ರತಿಕ್ಷಣಾ.